ಸಂಗಮದ ಲಿಂಗಾಯತ ಪಂಚಮಸಾಲಿ ಗುರುಪೀಠದ ಸ್ವಾಮೀಜಿ, ನಾಗರಹಾವಿಗೆ ಹಾಲೆರೆಯುವ ಬದಲು ಕೈದಿಗಳಿಗೆ ಹಾಲು ನೀಡುವ ಮೂಲಕ ನಾಗರ ಪಂಚಮಿ ಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದರು. ಬಾಗಲಕೋಟೆಯ ನವನಗರದಲ್ಲಿರುವ ಕಾರ್ಯಗೃಹದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಗುರುಪೀಠದ ಸ್ವಾಮೀಜಿ, ನಾಗರಹಾವಿಗೆ ಹಾಲೆರೆಯುವ ಬದಲು ಕೈದಿಗಳಿಗೆ ಹಾಲು ನೀಡುವ ಮೂಲಕ ನಾಗರ ಪಂಚಮಿ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿ ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿ, ಜನರು ದೇವರ ಹೆಸರಿನಲ್ಲಿ ಅನ್ನ ಆಹಾರ ಹಾಳು ಮಾಡುತ್ತಿದ್ದಾರೆ. ಹಾಳು ಮಾಡದೆ ಹಸಿದವರಿಗೆ ನೀಡಬೇಕು. ಕಾಲಕ್ಕೆ ತಕ್ಕಂತೆ ಜಗತ್ತು ಬದಲಾಗುತ್ತಿದೆ. ನಾಡಿನಲ್ಲಿ ಒಳ್ಳೆಯ ಆಹಾರ ನೀರು ಸಿಗುತ್ತಿಲ್ಲ, ಆದ್ದರಿಂದ ಬಿಸ್ಲರಿ ಬಾಟಲ್ಗಳ ಕಂಪನಿಗಳು ಹುಟ್ಟಿಕೊಂಡಿವೆ. ಭೂಮಿ, ನೀರು ಹಾಗೂ ಗಾಳಿಯನ್ನ ಮಲಿನ ಮಾಡುತ್ತಿದ್ದೇವೆ. ದೇವರು ಕೊಟ್ಟ ಸಂಪತ್ತನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು.